ಹಾಯ್ ಫ್ರೆಂಡ್ಸ್, ಮಸ್ತ್ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಚೀನಾದ ಮೊಬೈಲ್ ತಯಾರಿಕಾ ಕಂಪನಿ ಶೌಮಿ ಅಥವಾ ಎಂಐ 2014 ಭಾರತದ ಮಾರ್ಕೆಟ್ಗೆ ಕಾಲಿಡ್ತು. ಈ ವರ್ಷದ March 4 ಡೇಟಾ ತೆಗೆದು ನೋಡಿದ್ರೆ ಇಂಡಿಯಾದ ಮೋಸ್ಟ್ ಪಾಪ್ಯುಲರ್ ಸ್ಮಾರ್ಟ್ಫೋನ್ ಕಂಪನಿ ಲಿಸ್ಟ್ನಲ್ಲಿ ಇದೆ ಶೌಮಿ. ಟಾಪ್ನಲ್ಲಿದೆ, ಬರೋಬ್ಬರಿ 20.67% ಮಾರ್ಕೆಟ್ ಶೇರ್ ಹೊಂದಿದೆ. ಗ್ಲೋಬಲಿ ನೋಡಿದ್ರೆ ಆ್ಯಪಲ್, ಸ್ಯಾಮ್ಸಂಗ್ ನಂತರ ಶೌಮಿ ಅತಿ ಹೆಚ್ಚು ಮೊಬೈಲ್ಗಳನ್ನು ಮಾರಾಟ ಮಾಡೋ ಬ್ರ್ಯಾಂಡ್. ಇಂಥ ಶೌಮಿ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಚೈನಾದಲ್ಲಿ ಕಾರ್ಗಳನ್ನು ಉತ್ಪಾದನೆ ಮಾಡೋಕೆ ಮುಂದಾಗಿದೆ. ಈಗಾಗಲೇ ತನ್ನ ಮೊದಲ ಮಾಡೆಲ್ನ ಫಸ್ಟ್ ಲುಕ್ಕನ್ನು ರಿಲೀಸ್ ಮಾಡಿ ಟೆಸ್ಲಾ BYD ನಿದ್ದೆಗೆಡಿಸಿದೆ. ಹಾಗಿದ್ರೆ ಈ MI ಕಾರು ನಿಜಕ್ಕೂ ಹೇಗಿದೆ? MI ಮೊಬೈಲ್ಗಳು ಜಗತ್ತಿನ ಮಾರ್ಕೆಟನ್ನು ಆವರಿಸ್ಕೊಳ್ತಾ ಬಂದ ಹಾಗೆ ಈ ಕಾರುಗಳು ಕೂಡ ಭರ್ಜರಿಯಾಗಿ ಸದ್ದು ಮಾಡ್ತಾವ, ಭಾರತದ ಮಾರ್ಕೆಟ್ಗೆ ಬರ್ತಾವ. ಈ ಕಾರ್ನಲ್ಲಿ ಏನೇನು ಫೀಚರ್ ಇದೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಇಟ್ ಇಸ್ ಇಂಟ್ರೆಸ್ಟಿಂಗ್, ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಲಾಂಗ್ ಬ್ಯಾಟ್ರಿ ಫಾರ್ಮುಲಾ. ಶೌಮಿ ಮೊಬೈಲ್ ಭಾರತದಲ್ಲಿ ಹುಡುಕಿಕೊಂಡ ಫಾರ್ಮುಲಾ ಹೆಚ್ಚಿನ ಬ್ಯಾಟ್ರಿ ಬ್ಯಾಕಪ್. ಈ ಕಂಪನಿ ತನ್ನ ಕಾರ್ಗಳಲ್ಲೂ ಅದೇ ಫಾರ್ಮುಲಾ ಇಟ್ಕೊಂಡು ಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಈಗ ಜಾಗತಿಕವಾಗಿ ಗುರುತಿಸಿಕೊಂಡಿರೋ ಟೆಸ್ಲಾ BYD ಭಯ ಶುರುವಾಗಿದೆ. ಕಂಪನಿ ರಿವೀಲ್ ಮಾಡಿರೋ SU7 ಮಾಡೆಲ್ನ ರೇಂಜ್ ಸುಮಾರು 668 km ಇದೆ. ಇನ್ನೊಂದು ವೇರಿಯಂಟ್ 800 km ಇದೆ. ಅಂದರೆ ಸದ್ಯ 2 ವೇರಿಯಂಟ್ನ ಬ್ಯಾಟ್ರಿ ಆಪ್ಷನ್ನಲ್ಲಿ ಈ ಕಾರ್ ಬರ್ತಾ ಇದೆ. ಟೆಸ್ಲಾ ಜೊತೆಗೆ ಕಂಪೇರ್ ಮಾಡೋದಾದರೆ ಟೆಸ್ಲಾದ ಮಾಡೆಲ್ ಎಸ್ನ ರೇಂಜ್ ಸುಮಾರು 650 km. ಇದರಲ್ಲೇನು ಭಾಳ ಡಿಫ್ರೆನ್ಸ್ ಇಲ್ವಲ್ಲ, 100-150 km ಅಷ್ಟೇ ಅಲ್ವಾ ವ್ಯತ್ಯಾಸ ಅಂತ ಅನ್ನಿಸ್ಬೋದು. ಆದರೆ EVಗಳಲ್ಲಿ 1 km ಡಿಫ್ರೆನ್ಸ್ ಕೂಡ ತುಂಬ ಕೌಂಟ್ ಆಗುತ್ತೆ. ಅಲ್ಲದೆ ಶೌಮಿ ಈ ಕಾರ್ಗೆ ಫಿಕ್ಸ್ ಮಾಡಿರೋ ಬೆಲೆ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. MI ಬ್ಯಾಟ್ರಿ ಹಾಗೂ ಮೋಟಾರ್, ಇಂಟರ್ನಲ್ ಕಂಬಶ್ಚನ್ ಎಂಜಿನ್ಗಳಲ್ಲಿ ಅಥವಾ ಐಸ್ ಎಂಜಿನ್ಗಳಲ್ಲಿ, ICE ಎಂಜಿನ್ಗಳಲ್ಲಿ, V6 ಹಾಗೂ V8 ಎಂಜಿನ್ಗಳ ಕಾರುಗಳು ರೇಸಿಂಗ್ ಕಾರ್ಗಳ ಸೆಗ್ಮೆಂಟನ್ನು ಆಳದ್ವು. ಇದೇ ಕಾರಣಕ್ಕೆ ಶೌಮಿ ಕಂಪನಿ ತನ್ನ EV ಮೋಟಾರ್ಗಳಿಗೆ V6, V6S ಹಾಗೂ V8 ಹೈಪರ್ ಎಂಜಿನ್ ಅಂತ ಹೆಸರಿಟ್ಕೊಂಡಿದೆ. ಕಾರಿನ ಮಾಡೆಲ್ಗಳಿಗೆ ಮೊಬೈಲ್ ಮಾಡೆಲ್ ಥರನೇ SU7, SU7 ಪ್ರೋ, SU7 ಮ್ಯಾಕ್ಸ್ ಅಂತ ಹೆಸರಿಟ್ಕೊಂಡಿದೆ. ತುಂಬ ಕಾಂಪ್ಲಿಕೇಟೆಡ್ ಹೆಸರಿಟ್ಕೊಂಡು ಯಾಕೆ ಕಷ್ಟಪಡಬೇಕು? ಜನರಿಗೆ ಈ ಪ್ರೋ ಮ್ಯಾಕ್ಸ್ಗಳು ಆಲ್ರೆಡಿ ಪರಿಚಯ ಇದೆ ಅನ್ನೋ ಲೆಕ್ಕಾಚಾರ ಅಂತ ಕಾಣುತ್ತೆ. ಅಷ್ಟೇ ಅಲ್ಲದೆ 3 ರೀತಿಯ ಬ್ಯಾಟ್ರಿ ಮೋಟಾರ್ಗಳನ್ನು ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಆಗೋ ಹಾಗೆ ಪ್ಲಾಟ್ಫಾರ್ಮನ್ನು ಶೌಮಿ ತಾನೇ ರೆಡಿ ಮಾಡಿಕೊಂಡಿದೆ. ಅದನ್ನೆಲ್ಲಿಂದ ಕಾಪಿ ಮಾಡಿದೆ ಗೊತ್ತಿಲ್ಲ. ಇನ್ನು ಮೊಡೆನಾ ಅಂತ ಈ ಕಾರ್ನ ಪ್ಲಾಟ್ಫಾರ್ಮ್ಗೆ ಹೆಸರಿಟ್ಟಿದೆ. 400 volts V6 ಮೋಟಾರ್, 299 HP ಶಕ್ತಿ ಹಾಗೂ 400 Nm ಟಾರ್ಕ್ ಉತ್ಪತ್ತಿ ಮಾಡುತ್ತೆ. 800 volts V6S ಮೋಟಾರ್, 324 HP ಶಕ್ತಿ, 500 Nm ಟಾರ್ಕ್ ಹೊಂದಿದೆ. ಇವೆರಡು ಮೋಟಾರ್ಗಳು ಒಟ್ಟಾಗಿ 673 horsepowerನೊಂದಿಗೆ 2.78 seconds ಕಾರನ್ನು 0-100 ನುಗ್ಗಿಸೋ ಸಾಮರ್ಥ್ಯವನ್ನು ಹೊಂದಿದೆ. ಕಾರಿನ ಟಾಪ್ ಸ್ಪೀಡ್ ಗಂಟೆಗೆ 265 km ಇರುತ್ತೆ. ಇನ್ನು V8 ಮೋಟಾರ್ನ ಮ್ಯಾಕ್ಸ್ ವರ್ಷನ್ 2025 ರೆಡಿ ಆಗುತ್ತೆ ಅಂತ ಶೌಮಿ ಹೇಳಿದೆ. 5 ನಿಮಿಷ ಚಾರ್ಜ್ಗೆ 220 km ರೇಂಜ್. ಚೈನಾದ ಲೈಟ್ ಡ್ಯೂಟಿ ವೆಹಿಕಲ್ ಟೆಸ್ಟ್ ಸೈಕಲ್ನಲ್ಲಿ ಈ ಕಾರು ಈಗಾಗಲೇ 800 km ರೇಂಜ್ ತೋರಿಸಿದೆ. ಇದು ಒಂದು ಸೆಡಾನ್ ಆಗಿರೋದ್ರಿಂದ ನಮ್ಮ ದೇಶದಲ್ಲಿರೋ ನಾರ್ಮಲ್ ಸೆಡಾನ್ಗಳ ಜೊತೆಗೆ ಕಂಪೇರ್ ಮಾಡೋಣ. ಅವುಗಳಲ್ಲಿ 35-40 liters ಟ್ಯಾಂಕ್ ಇರುತ್ತೆ. ಅವು ಸುಮಾರು 20 km ಮೈಲೇಜ್ ಕೊಟ್ಟರೂ ಕೂಡ 750+ km ಹೋಗ್ಬೋದು. ಆ ಲೆಕ್ಕದಲ್ಲಿ ಶೌಮಿ ಕಾರು ನಾರ್ಮಲ್ ಪೆಟ್ರೋಲ್ ಸಿಡಾನ್ಗಿಂತ ಹೆಚ್ಚಿನ ರೇಂಜ್ ಕೊಟ್ಟಾಗಾಯಿತು. ಇದರಲ್ಲಿ ಬರೋ 101 kWh ಲಿಥಿಯಂ ಅಯಾನ್ ಬ್ಯಾಟ್ರಿನಲ್ಲಿ 14 layers ಕೋಟಿಂಗ್ ಇದೆ. ಅಲ್ಲದೆ ಈ ಬ್ಯಾಟ್ರಿಯ ರ್ಯಾಪಿಡ್ ಚಾರ್ಜಿಂಗ್ ಫಿಗರ್ಸ್ ಕೇಳಿದ್ರೆ ನಿಮ್ಗೆ ಗಾಬರಿ ಆಗ್ತೀರಾ. 5 ನಿಮಿಷ ಚಾರ್ಜ್ಗೆ 220 km, 15 ನಿಮಿಷ ಚಾರ್ಜಿಂಗಿಂದ 540 km ರೇಂಜ್ ಕೊಡುತ್ತೆ ಅಂತ ಶೌಮಿ ಹೇಳಿದೆ. ಡಿಸೈನ್ ಹಾಗೂ ಟೆಕ್ನಾಲಜಿ. ಶೌಮಿನ SU7ನ ಡಿಸೈನ್ಗೆ ಈಗಾಗಲೇ ವಾಹನ ಪ್ರಿಯರು ಬೋಲ್ಡ್ ಆಗಿದ್ದಾರೆ. ಆಗಲೇ ಹೇಳಿದ ಹಾಗೆ ಕಾರನ್ನ ಮೊಡೆನಾ ಪ್ಲಾಟ್ಫಾರ್ಮ್ ಮೇಲೆ ಬಿಲ್ಡ್ ಮಾಡಲಾಗಿದೆ. ಈ ಪ್ಲಾಟ್ಫಾರ್ಮ್ 1200 km ರೇಂಜ್ ಕೊಡೋ 120 kWh ಬ್ಯಾಟ್ರಿಯನ್ನು ಹೊತ್ತೊಯ್ಯೋ ಸಾಮರ್ಥ್ಯ ಹೊಂದಿದೆ. ಏನೋ ಕಾರ್ ನೋಡೋದಕ್ಕೆ ಯಾವುದೋ ಪೋಷ ಕಾರ್ನ ಜೆರಾಕ್ಸ್ ಮಾಡಿದಾಗಿದೆ ಅಂತ ತುಂಬ ಜನಕ್ಕೆ ಅನಿಸುತ್ತೆ. ಅದಕ್ಕೆ ಪುಷ್ಟಿ ಕೊಡೋ ಥರ ಈ ಕಾರು ಪೋರ್ಷೆ ಟೆಕಾನ್ಗೆ ಎದುರಾಳಿ ಅಂತ ಶೌಮಿ ಹೇಳಿದೆ. ಎತ್ತರ, ಅಗಲ, ವೀಲ್ ಬೇಸ್ನಲ್ಲೂ ಈ ಕಾರು ಪೋರ್ಷೆ ಟೆಕಾನ್ ಅನ್ನು ಹೋಲುತ್ತೆ.
ಏನೋ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ಭಾರತೀಯರು ಫಸ್ಟ್ ಕೇಳೋ ಕ್ವಶನ್. ಸುಮಾರು 152 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಸೊ ಭಾರತದ ರೋಡ್ಗಳಲ್ಲಿ ಬಹಳ ಏನು ಕಷ್ಟ ಆಗಲ್ಲ. ಪೋರ್ಷಾಗೆಲ್ಲ ಕಂಪೇರ್ ಮಾಡಿದ್ರೆ ಇದು ಫಾರ್ ಫಾರ್ ಬೆಟರ್. ಪೋರ್ಷಾ ಎಲ್ಲ ಪ್ಯೂರ್ ಸ್ಪೋರ್ಟ್ಸ್ ಕಾರ್ಗಳು, ಗ್ರೌಂಡ್ ಕ್ಲಿಯರೆನ್ಸ್ ಇಷ್ಟೇ ಇಷ್ಟಿರುತ್ತೆ. ಆದರೆ ಇದು ಸಿಡಾನ್ ಕೆಟಗರಿಯಲ್ಲಿ ಈ ಕಾರನ್ನು ಮಾಡಿರೋದ್ರಿಂದ ಒಂದು ಮಟ್ಟಿಗೆ ಓಕೆ ಅಂತ ಹೇಳಬಹುದಾದ 152 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಆದರೆ ಅದಕ್ಕೂ ಇದಕ್ಕೂ ಇರೋ ಬೆಲೆಯಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಶಾಂಘೈ ಆಟೋ ಎಕ್ಸ್ಪೋನಲ್ಲಿ ಇದನ್ನು ತೋರಿಸಲಾಗಿದೆ. SU7 ಒಳಗೆ 16.1 inch ಡಿಸ್ಪ್ಲೇ ಇರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಶೌಮಿಯ ಲೇಟೆಸ್ಟ್ ಸ್ಮಾರ್ಟ್ ಫೋನ್ಗಳಲ್ಲಿರೋ ಹೈಪರ್ OS ನ ಸಿಸ್ಟಮ್ ಇದರಲ್ಲಿದೆ. ಅಂದರೆ ಇದರಲ್ಲಿ ಬಹಳಷ್ಟು AI ಫೀಚರ್ಗಳಿವೆ ಅಂತ ಕಂಪನಿ ಹೇಳಿದೆ. ಏನು ಕಾರುಗಳ ಡಿಸೈನ್ನಲ್ಲಿ, ಅದರಲ್ಲೂ ಪರ್ಫಾರ್ಮೆನ್ಸ್ ಕಾರುಗಳಲ್ಲಿ ಬಹಳ ಇಂಪಾರ್ಟೆಂಟ್ ವಿಚಾರ ಅಂದರೆ ಅವುಗಳ ಏರೋಡೈನಾಮಿಕ್ಸ್, ಅಂದರೆ ಕಾರುಗಳು ವಾತಾವರಣದಲ್ಲಿರೋ ಗಾಳಿಯನ್ನು ಯಾವ ರೀತಿ ಸೀಳ್ಕೊಂಡು ಹೋಗ್ತವೆ, ಗಾಳಿ ಕಾರುಗಳ ದೇಹದ ಒಳಗೆ ಹೇಗೆ ಪಾಸ್ ಆಗುತ್ತೆ, ಜಾರ್ಕೊಂಡು ಹೋಗುತ್ತೆ ಅನ್ನೋದು. ಈ ಏರೋಡೈನಾಮಿಕ್ಸ್ನಲ್ಲಿ ಶೌಮಿ ಮ್ಯಾಜಿಕ್ ಮಾಡಿದೆ. ಇದರ ಡ್ರ್ಯಾಗ್ ಕೋಷಂಟ್ ಕೇವಲ 0.195 ಇದು ಇದುವರೆಗೆ ಪ್ರಪಂಚದಲ್ಲಿ ಪ್ರೊಡ್ಯೂಸ್ ಆಗಿರೋ ಕಾರುಗಳ ಪೈಕಿ ಬೆಸ್ಟ್ ಡ್ರ್ಯಾಗ್ ಕೋಷಂಟ್. ಟೆಸ್ಲಾ ಮಾಡೆಲ್ 3, ಮಾಡೆಲ್ ಎಸ್, ಪೋರ್ಷಾ ಟೆಕಾನ್, ಮೆಕ್ಲಾರೆನ್ ಸ್ಪೀಡ್ ಟೈಲ್ಗಿಂತ ಬೆಟರ್ ಏರೋಡೈನಾಮಿಕ್ಸ್ ಈ ಕಾರ್ನಲ್ಲಿದೆ. ಇನ್ನು 4 door 5 seat ಈ ಕಾರಿನ ಇಂಟೀರಿಯರನ್ನು, ಫೀಚರ್ಗಳನ್ನು ಈ ಕಂಪನಿ ಇನ್ನೂ ರಿವೀಲ್ ಮಾಡಿಲ್ಲ. ಬೆಲೆ ಸ್ನೇಹಿತರೆ, MI ಕಾರ್ನ ಬೆಲೆ ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಪಾರ್ಟ್. ಯಾಕಂದರೆ ಟೆಸ್ಲಾ ಕಾರುಗಳು ಸ್ಟಾರ್ಟ್ ಆಗೋದೇ ಸುಮಾರು 60 lakh rupees. BYD ಕಾರುಗಳು ಇಂಡಿಯಾದಲ್ಲಿ 30 lakh rupees ಶುರುವಾಗುತ್ತೆ. ಈಗ ಹೊಸದಾಗಿ ಬರ್ತಿರೋ ಶೌಮಿ SU7 ನ ಬೆಲೆ ಕೂಡ ಸುಮಾರು 5 lakh yuan, ಅಂದರೆ 35 lakh rupees ಆಸುಪಾಸಲ್ಲಿರ್ಬೋದು ಅಂತ ಹೇಳಲಾಗ್ತಿದೆ. ಇಷ್ಟೊಂದು ಪರ್ಫಾರ್ಮೆನ್ಸ್ ಇರೋ ಯಾವ ಕಾರುಗಳು ಈ ಬೆಲೆಯಲ್ಲಿ ಭಾರತದಲ್ಲಿ ಸಿಗೋದಿಲ್ಲ. ಒಂದು ವೇಳೆ ಭಾರತ ಚೀನಾ ಸಂಬಂಧ ಸರಿಯಾಗಿ MI ಕಾರುಗಳು ಇಲ್ಲಿಗೆ ಬಂದರೆ ಟೆಸ್ಲಾ ಕಾರುಗಳು ಬರೋ ಅವಶ್ಯಕತೆನೇ ಇರೋದಿಲ್ಲ. ಆದರೆ ಚೀನಾ ಜೊತೆಗೆ ಅಷ್ಟು ಒಳ್ಳೆ ಸಂಬಂಧ ಸದ್ಯಕ್ಕೆ ನಿರೀಕ್ಷೆ ಮಾಡೋಕ್ಕಾಗಲ್ಲ. ನಾವು ಈಗಾಗಲೇ ಎಸ್ಟಾಬ್ಲಿಷ್ ಆಗಿರೋ BYD ಇನ್ನೂ ಕಂಪ್ಲೀಟ್ ಆಗಿ ಬಾಗಿಲು ಓಪನ್ ಮಾಡಿಲ್ಲ. ಆದರೆ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ಅಥವಾ GTRI ಪ್ರಕಾರ ಭಾರತ ಸರ್ಕಾರ EVಗಳ ಪ್ರೊಡಕ್ಷನ್ಗೆ ಹೆಚ್ಚಿನ ಮಹತ್ವ ಕೊಡ್ತಿರೋದ್ರಿಂದ ಚೈನಾ ಕಂಪನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಂಟ್ರಿ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ. ಭಾರತದ ಕಂಪನಿಗಳು ಈ ಮಾರ್ಕೆಟನ್ನು ಹಿಡಿತಕ್ಕೆ ತಗೊಳ್ಳಿಲ್ಲ ಈಗಲೇ ಅಂದರೆ ವಿದೇಶಿ ಕಂಪನಿಗಳು, ಅದರಲ್ಲೂ ಕೂಡ ಚೈನಾ ಕಂಪನಿಗಳು ಆಕ್ರಮಿಸ್ಕೊಂಡ್ಬಿಡ್ತಾರೆ. ಈಗಾಗಲೇ ನಾವು ಚೀನಾದಿಂದ ಮೆಟ್ರೋ ಟ್ರೈನ್ಗಳನ್ನು ಕೂಡ ಇಂಪೋರ್ಟ್ ಮಾಡಿಕೊಳ್ತಾ ಇದ್ದೀವಿ. ಅದೇ ರೀತಿ ಕೆಲ ವರ್ಷಗಳಲ್ಲಿ ರೋಡ್ನಲ್ಲಿರೋ ಪ್ರತಿ 3 EVಗಳಲ್ಲಿ ಒಂದು ಚೀನಾದಾಗಿರುತ್ತೆ, ನಾವು ಮೈ ಮರೆತರೆ ಅಂತ GTRI ಅಂದಾಜು ಮಾಡಿದೆ. 3 years ಕಾರು ಕಂಪನಿ ರೆಡಿ. ಇದು ಕೇವಲ 3 years ಆಗಿರೋ ಬೆಳವಣಿಗೆ. 2021 ಶೌಮಿ CEO ಲೀ ಜುನ್ ಇಂಟೆಲಿಜೆಂಟ್ EV ಬಿಸ್ನೆಸ್ ಬಗ್ಗೆ ಮಾತನಾಡಿದರು. EV ತಯಾರಿಕೆ ಬಗ್ಗೆ ಅನೌನ್ಸ್ ಮಾಡಿದ್ರು. ಅದಕ್ಕಾಗಿ ಮೊದಲಿಗೆ 10 billion yuan ಚೈನೀಸ್ ಕರೆನ್ಸಿಯಲ್ಲಿ, ಅದಾದಮೇಲೆ ಒಟ್ಟು 10 years ಅವಧಿಯಲ್ಲಿ $10 billion ಹೂಡಿಕೆ ಮಾಡ್ತೀವಿ ಅಂತ ಹೇಳಿದ್ರು. 2021 November ಚೀನಾ ಸರ್ಕಾರದ ಜೊತೆ ಈ ಕಂಪನಿ ಕಾರು ತಯಾರಿಕೆ ಒಪ್ಪಿಗೆಯನ್ನು ಪಡೆದು ಕೆಲಸ ಶುರು ಮಾಡಿತು. 2 ಬೀಜಿಂಗ್ ಬಳಿ ವಾಹನ ತಯಾರಿಕಾ ಘಟಕ ನಿರ್ಮಿಸುವ ಪ್ಲಾನ್ ಹಾಕೊಳ್ತು. ಸದ್ಯ ಈ ಕಂಪನಿಯಲ್ಲಿ ಸುಮಾರು 1,000 ಇದ್ದಾರೆ ಅಷ್ಟೇ. ಅವರೆಲ್ಲ ಸಂಶೋಧನೆ ಮತ್ತು ಡೆವಲಪ್ಮೆಂಟ್ ಟೀಮ್ನಲ್ಲಿರೋರು. ಅಂದರೆ ಕಂಪನಿ ಮೊದಲು ಇನ್ವೆಸ್ಟ್ ಮಾಡಿರುವುದೇ R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ. ಕಂಪನಿಯ ಕಾರುಗಳ ಮಾಸ್ ಪ್ರೊಡಕ್ಷನ್ ಶುರುವಾಗೋದು ಕೂಡ ಈ ವರ್ಷದ 2nd ಅಂತ ಕಂಪನಿ ಹೇಳಿದೆ. ಈ ಕಾರ್ ತಯಾರು ಮಾಡೋಕ್ಕಿಂತ ಮುಂಚೆ ಈ ಕಂಪನಿ ಸಣ್ಣ ಪೋರ್ಟಬಲ್ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ತಯಾರು ಮಾಡಿತ್ತಷ್ಟೇ. JSW MG ಮೋಟಾರ್ ಇಂಡಿಯಾ. ನಿಮ್ಮಲ್ಲಿ ಕೆಲವರು ಗೊತ್ತಿರಬಹುದು, ಮಾರಿಸ್ ಗ್ಯಾರಾಜಸ್ ಅಥವಾ MG ಬ್ರಿಟನ್ ಮೂಲದ, ಆದರೆ ಈಗ ಚೀನಾ ಒಡೆತನದ ಕಂಪನಿ. ಮಾರಿಸ್ ಗ್ಯಾರಾಜಸ್ನ ಪೋಷಕ ಕಂಪನಿ SAIC ಮೋಟಾರ್ ಕಾರ್ಪೊರೇಷನ್ ಲಿಮಿಟೆಡ್ ಚೈನಾದು. ಈ ಕಂಪನಿ BYD ಬಿಟ್ಟರೆ ಚೀನಾದಲ್ಲಿ 2nd. ಈಗಾಗಲೇ ಈ MG ಕಂಪನಿ ಕಾರುಗಳು ಭಾರತದಲ್ಲೂ ಕೂಡ ಸೌಂಡ್ ಮಾಡ್ತಿವೆ. ಇತ್ತೀಚೆಗೆ MG ಹಾಗೂ ಭಾರತದ JSW ಸೇರಿ JSW MG ಮೋಟಾರ್ ಇಂಡಿಯಾ ಅನ್ನೋ ಹೊಸ ಕಂಪನಿಗೆ ಜನ್ಮ ಕೊಟ್ಟಿವೆ. ಇದರಲ್ಲಿ 5,000 crore rupees ಹೂಡಿಕೆ ಮಾಡ್ತಿವೆ. MG ಕಾರುಗಳು ಈಗಾಗಲೇ ಗುಜರಾತ್ನಲ್ಲಿ ಉತ್ಪಾದನೆ ಆಗ್ತಿವೆ. ಸೊ ಇದೇ ರೀತಿ ಇದೇ ಮಾಡೆಲ್ನಲ್ಲಿ MI BYD ಕಾರುಗಳು ಕೂಡ ಭಾರತದ ಮಾರ್ಕೆಟ್ನಲ್ಲಿ ಆರ್ಬಿಟಿಸೋದನ್ನು ತಳ್ಳಿ ಹಾಕೋಕ್ಕಾಗಲ್ಲ.
ಚೀನಾ ಇವಿ ಮಾರ್ಕೆಟ್ ಸ್ನೇಹಿತರೆ ಕೇವಲ ಶೌಮಿ ಮಾತ್ರ ಅಲ್ಲ, ನೀವು ಈಗಾಗಲೇ ಕೇಳಿರೋ ಹುವಾವೇ, ಆನರ್, ಒಪ್ಪೋ, ಬೈಡು ಕಂಪನಿಗಳು ಚೀನಾದ ಇವಿ ಮಾರ್ಕೆಟ್ಗೆ ಲಗ್ಗೆ ಇಟ್ಟಿವೆ. ಜಗತ್ತಿನ ಇವಿ ಬ್ಯಾಟರಿ ಉತ್ಪಾದನೆ ಪೈಕಿ 75% ಅಂದ್ರೆ ಮುಕ್ಕಾಲು ಭಾಗ ಬ್ಯಾಟರಿಗಳನ್ನ ಚೀನಾ ತಯಾರಿಸ್ತಾ ಇದೆ. ಚೀನಾದಲ್ಲಿ ಇವಿ ಯುದ್ಧಾನೇ ನಡೀತಾ ಇದೆ. ಸದ್ಯ ಚೀನಾ ವಿಶ್ವದ ಅತಿ ದೊಡ್ಡ ಇವಿ ಮಾರ್ಕೆಟ್. ಸೊ ಸ್ಮಾರ್ಟ್ಫೋನ್ ಹಾಗೂ ಇತರ ಎಲೆಕ್ಟ್ರಾನಿಕ್ ಡಿವೈಸ್ಗಳ ಮೂಲಕ ಪ್ರಪಂಚವನ್ನ ಆಕ್ರಮಣ ಮಾಡಿದ ಹಾಗೆ ಕಾರುಗಳ ಮೂಲಕ ಆಕ್ರಮಣ ಮಾಡಿದ್ರೆ ಚೀನಾ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಒಂದಲ್ಲ ಎರಡಲ್ಲ ಚೀನಾದಲ್ಲಿ ಒಂದು ಅಂದಾಜಿನ ಪ್ರಕಾರ 400 ಇವಿ ತಯಾರಿಕಾ ಕಂಪನಿಗಳಿವೆ. 400 ಅಂದ್ರೆ ಎಲ್ಲ ರೀತಿಯ ವಾಹನಗಳನ್ನ, ಎಲ್ಲ ಬಜೆಟ್, ಎಲ್ಲ ರೇಂಜ್, ಅದು ಚೀಪ್ ಡೂಪ್ಲಿಕೇಟ್ ಕಾಪಿ ಸೇರಿದಂತೆ ಹೈ ಎಂಡ್ ಇವಿಗಳ ತನಕ ಎಲ್ಲವನ್ನ ತಯಾರು ಮಾಡುವ 400 ಕಂಪನಿಗಳು ಚೀನಾದಲ್ಲಿವೆ. ಈ ಲಿಸ್ಟ್ಗೆ ಈಗ ಶೌಮಿ ಸೇರಿದ್ದು ಬರೋಬ್ಬರಿ $10 billion ಹಣವನ್ನ ಕಾರು ಉತ್ಪಾದನೆಗೆ ಸುರಿದಿದೆ. ಆಪಲ್ ಕಂಪನಿ ಕಾರು ಉತ್ಪಾದನೆ ಅನೌನ್ಸ್ ಮಾಡಿದ ಬೆನ್ನಲ್ಲೇ ಶೌಮಿ ಅನೌನ್ಸ್ ಮಾಡಿತ್ತು. ಆದರೆ ಆಪಲ್ ಈ ವಿಚಾರದಲ್ಲಿ ಸೋತು ಹಿಂದೆ ಸರಿದ್ರೆ ಡ್ರಾಪ್ ಮಾಡಿದ್ರೆ ಪ್ರಾಜೆಕ್ಟ್ ಅನ್ನ ಶೌಮಿ ಮೊದಲ ಕಾರನ್ನ ಲಾಂಚ್ ಮಾಡಿಬಿಟ್ಟಿದೆ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಭಾರತೀಯ ಕಂಪನಿಗಳು ಇವಿ ವಿಚಾರದಲ್ಲಿ ಟಾಟಾದವರು ಬಿಟ್ಟರೆ ಬೇರೆ ಯಾರು ಅಷ್ಟೊಂದು ವೇಗವಾಗಿ ನುಗ್ತಾ ಇಲ್ಲ ಅಂತ. ಮಾರುತಿಯವರು ಮತ್ತು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ಟೊಯೋಟೋದವರು ಅವರೆಲ್ಲ ಹೈಬ್ರಿಡ್ ಕಾರ್ಗಳನ್ನ ಮಾಡ್ತಾ ಇದ್ದಾರೆ. ಪ್ಯೂರ್ ಇವಿಗಳಲ್ಲಿ ಭಾರತದಲ್ಲಿ ಅಂತ ದೊಡ್ಡ ಕೆಲಸ ಇನ್ನೂ ಆಗಿಲ್ಲ. ಟಾಟಾ ಬಿಟ್ಟರೆ ಬೇರೆ ಯಾರು ಅಂತ ದೊಡ್ಡ ಪ್ರಮಾಣದಲ್ಲಿ ಎಫರ್ಟ್ಸನ್ನ ಇನ್ನು ಹಾಕೋದು ಕಾಣಿಸ್ತಾ ಇಲ್ಲ. ಈ ಕೂಡಲೇ ಅಲರ್ಟ್ ಆದರೆ ಬೆಟರ್. ಯಾಕಂದರೆ ಭಾರತ ಸರ್ಕಾರ ಕೂಡ ಇವಿಗಳಿಗೆ ಸಖತ್ ಪುಷ್ ಕೊಡ್ತಾ ಇದೆ. ಪೆಟ್ರೋಲಿಯಂ ಇಂಪೋರ್ಟನ್ನು ಕಮ್ಮಿ ಮಾಡಬೇಕು ಅಂತ ಇವಿ, ಹೈಡ್ರೋಜನ್ ಫ್ಯೂಲ್ ಅಂತೆಲ್ಲ ತಲೆ ಕೆಡಿಸ್ಕೊಳ್ತಾ ಇದೆ. ಸೊ ಎಲ್ಲ ಕಾರ್ ಮೇಕರ್ಸ್ ಈ ನಿಟ್ಟಿನಲ್ಲಿ ಬೇಗ ಅಲರ್ಟ್ ಆದರೆ ಒಳ್ಳೆಯದು.